ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೊಸ ರೆಸಿಪಿಯ ಜೊತೆಗೆ ಬಂದಿದ್ದೇವೆ. ಇವತ್ತು ನಾವು ಹೊಸ ಸ್ಟೈಲ್ನಲ್ಲಿ ಪಾಸ್ತಾ ಮಾಡುವುದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಮಾಡುವ ವಿಧಾನವನ್ನು ನೋಡೋಣ. ಇಲ್ಲಿ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಪಾಸ್ತಾವನ್ನು ಕುದಿಸಿಕೊಳ್ಳೋಣ. ಈಗ ಇದರಲ್ಲಿ ನೀರನ್ನು ಹಾಕಿಕೊಳ್ಳೋಣ. ನೀರು ಹಾಕಿಕೊಂಡು ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಳೋಣ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಇದರಲ್ಲಿ ಹಾಕಿಕೊಳ್ಳೋಣ. ಎಣ್ಣೆ ಹಾಕಿಕೊಂಡು 5-6 ನಿಮಿಷ ಕುದಿಸಿಕೊಳ್ಳಿ. ಈ ರೀತಿ ಕುದಿತಾ ಇರುತ್ತವೆಲ್ಲ, ಈಗ ಇದರಲ್ಲಿ ಪಾಸ್ತಾ ಹಾಕಿಕೊಳ್ಳೋಣ. ಪಾಸ್ತಾ ಹಾಕಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು 5-6 ನಿಮಿಷ ಕುದಿಸಲು ಬಿಡೋಣ. ನೋಡಿ, ಈ ರೀತಿ ಕುದಿಸಿಕೊಳ್ಳಿ. ಕುದಿಸಿಕೊಂಡು ಈಗ ನಿಮಗೆ ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸುತ್ತೇನೆ. ನೋಡಿ, ಈ ರೀತಿ ಕಟ್ ಆಗುವ ತನಕ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಕುದಿಸಿಕೊಂಡು ನೀರನ್ನು ತೆಗೆದು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಈಗ ಇಲ್ಲಿ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 3-4 ಈ ರೀತಿ ಕಟ್ ಮಾಡಿಕೊಂಡಿರುವ ಹಸಿಮೆಣಸಿನಕಾಯಿ ಇದರಲ್ಲಿ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಇದರಲ್ಲಿ 2 ಈ ರೀತಿ ಕಟ್ ಮಾಡಿಕೊಂಡಿರುವ ಈರುಳ್ಳಿ ಕೂಡ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 2 ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಚಮಚೆಯಿಂದ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ 1 ಟೊಮ್ಯಾಟೊ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕಿಕೊಳ್ಳೋಣ. ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಕೊಳ್ಳೋಣ. ಹಾಕಿಕೊಂಡು ಎಲ್ಲ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಎಲ್ಲ ಚಮಚೆಯಿಂದ ಈ ರೀತಿ ತಿರುಗಿಸುತ್ತಾ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಸ್ವಲ್ಪ ತಣ್ಣಗಾಗಲು ಬಿಡೋಣ. ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಮಿಕ್ಸರ್ನಲ್ಲಿ ಅದನ್ನು ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸರ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸರ್ ಮಾಡಿಕೊಳ್ಳಿ. ಈಗ ಮತ್ತೆ ಅದೇ ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈಗ ಮಾಡಿಟ್ಟಿದ್ವೆಲ್ಲ ಪೇಸ್ಟನ್ನು ಈಗ ಇದರಲ್ಲಿ ಎಲ್ಲ ಆ ಪೇಸ್ಟನ್ನು ಇದರಲ್ಲಿ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಒಮ್ಮೆ ಪಾಸ್ತಾ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಭಾಳ ಇಷ್ಟವಾಗುತ್ತದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ. ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕಿಕೊಳ್ಳೋಣ. ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕಿಕೊಳ್ಳೋಣ. ಮತ್ತು ಇದರಲ್ಲಿ ನಿಮ್ಮ ಮನೆಯಲ್ಲಿ ಪಾಸ್ತಾ ಮಸಾಲ ಇದ್ದರೆ ಹಾಕಬಹುದು, ಇಲ್ಲದಿದ್ದರೆ ಆಪ್ಷನಲ್ ಆಗಿದೆ. ಇಲ್ಲಿ ನಾವು ಸ್ವಲ್ಪ ಪಾಸ್ತಾ ಮಸಾಲ ಕೂಡ ಹಾಕಿಕೊಂಡಿದ್ದೇವೆ. ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ 1 ಟೇಬಲ್ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದರಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಸಿಜ್ವಾನ್ ಚಟ್ನಿ ಕೂಡ ಹಾಕಿಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಕೆಚಪ್ ಕೂಡ ಹಾಕಿಕೊಳ್ಳೋಣ. ಟೊಮ್ಯಾಟೊ ಕೆಚಪ್ ಇರುತ್ತದೆಯಲ್ಲ, ಅದು ಕೆಚಪ್ ಕೂಡ ಇದರಲ್ಲಿ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಈಗ ಇದರಲ್ಲಿ ಸ್ವಲ್ಪ ನೀರು ಕೂಡ ಹಾಕಿಕೊಳ್ಳೋಣ. ಇಲ್ಲದಿದ್ದರೆ ನಡೆಯುತ್ತದೆ, ನೀವು ನೀರು ಹಾಕಬಹುದು, ಇಲ್ಲದಿದ್ದರೆ ನಡೆಯುತ್ತದೆ. ನಾವು ಇಲ್ಲಿ ಸ್ವಲ್ಪ ನೀರು ಹಾಕಿಕೊಂಡಿದ್ದೇವೆ. ಈಗ ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ, ಇಲ್ಲದಿದ್ದರೆ ಇದಾಗುತ್ತದೆ. ಜಾಸ್ತಿ ಎಲ್ಲ ಮಸಾಲ ಹಾಕಿದ್ದೇವೆ, ಆದ್ದರಿಂದ ಉಪ್ಪು ನೋಡಿಕೊಂಡು ಹಾಕಬಹುದು. ಈಗ ಇದರಲ್ಲಿ ಕುದಿಸಿಕೊಂಡಿರುವ ಪಾಸ್ತಾವನ್ನು ಇದರಲ್ಲಿ ಹಾಕಿಕೊಳ್ಳೋಣ. ಎಲ್ಲ ಪಾಸ್ತಾ ಹಾಕಿಕೊಂಡು ಮೆತ್ತನೆ ಚಮಚೆಯಿಂದ ಮೆತ್ತನೆ ಮಿಕ್ಸ್ ಮಾಡಿಕೊಳ್ಳಿ.
ಭಾಳ ಹಾರ್ಡಾಗಿ ಕೂಡ ಮಿಕ್ಸ್ ಮಾಡಿಕೊಳ್ಳಬೇಡಿ, ಮೆತ್ತನೆ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು 1-2 ನಿಮಿಷ ಕುದಿಸಿಕೊಳ್ಳೋಣ. ಕುದಿಸಿಕೊಂಡು ಈಗ ಇದರಲ್ಲಿ ಮೇಲೆ ಸ್ವಲ್ಪ ಚೀಸ್ ಕೂಡ ಹಾಕಿಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಚೀಸ್ ಇದ್ದರೆ ಹಾಕಬಹುದು, ಇಲ್ಲದಿದ್ದರೆ ಆಪ್ಷನಲ್ ಆಗಿದೆ. ಈಗ ಚೀಸ್ ಹಾಕಿಕೊಂಡು 2-3 ನಿಮಿಷ ಕುದಿಸಿಕೊಳ್ಳಿ. ನೋಡಿ, ಕುದಿಸಿಕೊಂಡು ನೋಡಿ, ಈ ರೀತಿ ಟೇಸ್ಟಿಯಾದ ರುಚಿ ರುಚಿಯಾದ ಪಾಸ್ತಾ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ರುಚಿಯಾದ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಪಾಸ್ತಾ ಮಾಡಿ ನೋಡಿ. ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತದೆ. ಸ್ನ್ಯಾಕ್ಸ್ಗೆ ಕೂಡ ಮಾಡಬಹುದಾಗಿದೆ, ನಾಷ್ಟಾಗೆ ಕೂಡ ಮಾಡಬಹುದಾಗಿದೆ. ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ನಲ್ಲಿ ಹೇಗಿದೆ ಎಂಬುದನ್ನು ತಿಳಿಸುವುದನ್ನು ಮರೆಯಬೇಡಿ. ಇಲ್ಲಿ ಮೇಲೆ ಸ್ವಲ್ಪ ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೆಗೋಣ ಹಾಕಿಕೊಂಡಿದ್ದೇವೆ. ಸಖತ್ ಟೇಸ್ಟ್ ಕೊಡಲಿದೆ, ನೀವು ಇಲ್ಲದಿದ್ದರೆ ಆಪ್ಷನಲ್ ಆಗಿದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.